ಹೊಸಕೋಟೆ ನಗರವನ್ನ ಸ್ವಚ್ಛ ನಿರ್ಮಲ ಸುಸಜ್ಜಿತವಾದ ನಗರವನ್ನಾಗಿಸಿ ಜನತೆಗೆ ಆರೋಗ್ಯವಂತ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ತ್ಯಾಜ್ಯ ಮುಕ್ತ ಹೊಸಕೋಟೆ ನಿರ್ಮಾಣ ಮಾಡುವ ಉದ್ದೇಶದಿಂದ ಶಾಸಕ ಶರತ್ ಬಚ್ಚೇಗೌಡ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ನಗರಸಭೆಗೆ ಅಗತ್ಯವಿರುವ 4 ಆಟೋ ಟಿಪ್ಪರ್ಗಳನ್ನ ಖರೀದಿಸಿ ಹಸ್ತಾಂತರ ಮಾಡಿದರು. ಹೊಸಕೋಟೆ ಟೌನಿನ ನಗರಸಭೆ ಆವರಣದಲ್ಲಿ ಭಾನುವಾರ ಬೆಳಗ್ಗೆ ಆಟೋ ಟಿಪ್ಪರ್ ವಾಹನಗಳಿಗೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸುವ ಮೂಲಕ ತ್ಯಾಜ್ಯ ಮುಕ್ತ ಹೊಸಕೋಟೆ ನಿರ್ಮಾಣಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚುನಾವಣೆ ಸಂದರ್ಭದಲ್ಲಿ ನಾವು ನೀಡಿದ ಆಶ್ವಾಸನೆಯಂತೆ ಶುದ್ಧ ಕುಡಿಯುವ ನೀರು ಸರಬರಾಜು, ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡುವುದು, ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಅಂಡರ್ಗ್ರೌಂಡ್ ಕೇಬಲ್ ವ್ಯವಸ್ಥೆಗಳನ್ನು ಹೊಸಕೋಟೆ ಜನತೆಗೆ ಒದಗಿಸಿ ಕೊಡುವುದಾಗಿ ನೀಡಿದ ಭರವಸೆಯಂತೆ ಇಂದು ಮೊದಲನೆಯದಾಗಿ ಕಸಮುಕ್ತ ನಗರವನ್ನಾಗಿ ಮಾಡುವ ಉದ್ದೇಶದಿಂದ ಸ್ವಚ್ಛತಾ ಕಾರ್ಯಕ್ಕೆ ಅನುಕೂಲವಾಗುವಂತೆ 4 ಆಟೋ ಟಿಪ್ಪರ್ ವಾಹನಗಳನ್ನು ಒದಗಿಸಿಕೊಡಲಾಗಿದೆ. ಹೊಸಕೋಟೆ ನಗರಕ್ಕೆ ಕಾವೇರಿ ನೀರು ತರುವ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರೊಂದಿಗೆ ಚರ್ಚಿಸಿ ತಾಲೂಕಿಗೆ 1 ಟಿಎಂಸಿ ನೀರು ಒದಗಿಸಿಕೊಡುವಂತೆ ಮನವಿ ಮಾಡಲಾಗಿದೆ. ಸುಮಾರು 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ 48 ಕೋಟಿ ರೂಪಾಯಿ ವೆಚ್ಚದ ಒಳಚರಂಡಿ ವ್ಯವಸ್ಥೆಗೆ ಹೆಚ್ಚುವರಿಯಾಗಿ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿ ಯುಜಿಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗುವುದು. ಈಗ ಇರುವ ಹೊಸಕೋಟೆ ನಗರದ ಸಂಪೂರ್ಣ ಚಿತ್ರಣವನ್ನ ಬದಲಾಯಿಸಿ ಸ್ಯಾಟಲೈಟ್ ಸಿಟಿಯನ್ನಾಗಿ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಾರಂಭ ಮಾಡಲಾಗಿದೆ ಎಂದರು. ಇವತ್ತು ನಮ್ಮ ಹೊಸಕೋಟೆ ನಗರದ ನಗರಸಭೆಯ ಕಚೇರಿಯಲ್ಲಿ ನಾವಿವತ್ತು ಹೊಸಕೋಟೆ ನಗರದ ಜನಕ್ಕೆ ಒಂದು ನಿರ್ಮಲವಾದಂಥ, ಸುಂದರವಾದಂಥ, ಸುಸಜ್ಜಿತವಾದಂಥ ಹೊಸಕೋಟೆ ನಗರನ ಮಾಡೋಂಥ ನಿಟ್ಟಿನಲ್ಲಿ ಇವತ್ತು 4 ಆಟೋ ಟಿಪ್ಪರ್ಗಳನ್ನ ಹೊಸಕೋಟೆ ನಗರದ ಜನತೆಗೆ ಇವತ್ತು ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ಹೊಸಕೋಟೆ ನಗರಕ್ಕೆ ಒಂದು 4 ಅಂಶಗಳನ್ನ ನಾವು ಹೇಳಿದ್ವಿ. ಶುದ್ಧ ಕುಡಿಯೋ ನೀರಾಗಿರ್ಬೋದು, ಕಸ ನೈರ್ಮಲ್ಯ ಆಗಿರ್ಬೋದು, ಒಳಚರಂಡಿಯ ವ್ಯವಸ್ಥೆ ಆಗಿರ್ಬೋದು, ಅಂಡರ್ಗ್ರೌಂಡ್ ಕೇಬಲ್ ವ್ಯವಸ್ಥೆ, ಇವೆಲ್ಲವನ್ನೂ ಕೂಡ ಹೊಸಕೋಟೆ ನಗರದ ಜನಕ್ಕೆ ಮಾಡಿ ಅರ್ಪಿಸ್ತೀವಿ ಅಂತ ನಾವು ಮಾತು ಕೊಟ್ಟಿದ್ವಿ. ಈಗಾಗಲೇ ಈ ಒಂದು ನೈರ್ಮಲ್ಯದ ನಿಟ್ಟಿನಲ್ಲಿ ಹೊಸಕೋಟೆ ನಗರದ ಒಳಗಡೆ, ಹೊಸಕೋಟೆ ನಗರದ ವಿವಿಧ ಭಾಗಗಳಲ್ಲಿ 10 ಹಲವಾರು ವರ್ಷಗಳಿಂದ ಇದ್ದಂಥ ಬ್ಲ್ಯಾಕ್ ಸ್ಪಾಟ್ಗಳು, ಎಲ್ಲೆಲ್ಲಿ ಕಸ ತುಂಬಿಕೊಂಡು ಕಸದ ಕೂಪುಗಳಾಗಿದ್ವೋ ಆ ಜಾಗಗಳಲ್ಲಿರ್ತಕ್ಕಂಥ ಎಲ್ಲ ಬ್ಲ್ಯಾಕ್ ಸ್ಪಾಟ್ಗಳನ್ನ ನಿರ್ಮೂಲ ಮಾಡೋಂಥ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ. ಅದ್ರ ಜೊತೆಗೆ ಬರೀ ಬ್ಲ್ಯಾಕ್ ಸ್ಪಾಟ್ಸ್ನ ನಾವು ತೆಗೆದ್ರೆ ಸಾಲದು, ಕಸ ಸಂಗ್ರಹಣೆ ಕೆಲಸ ಏನಿದೆ ಅದು ಕೂಡ ನಾವು ಸಮರ್ಪಕವಾಗಿ ಮಾಡ್ಕೋಬೇಕಾಗತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಹೊಸಕೋಟೆ ನಗರಸಭೆಯಲ್ಲಿದ್ದಂಥ ಆಟೋಗಳಿಗೆ ನಾವು ಕೂಡ ವೈಯಕ್ತಿಕವಾಗಿ ಸುಮಾರು 4 ಆಟೋಗಳನ್ನ ವ್ಯವಸ್ಥೆ ಮಾಡಿಕೊಟ್ಟು ನೈರ್ಮಲ್ಯದ ಒಂದು ದಿಕ್ಕಿನಲ್ಲಿ ಇನ್ನೊಂದು ಹೆಜ್ಜೆ ಇಡೋಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಇವತ್ತು ಮಾಡಿದ್ದೀವಿ. ಅದ್ರ ಜೊತೆಗೆ ಹೊಸಕೋಟೆ ನಗರಕ್ಕೆ ಇವತ್ತು ಕಾವೇರಿ ನೀರಿನ ತರೋಂಥ ಒಂದು ಪ್ರಯತ್ನಕ್ಕೆ ಉಪಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಗರಾಭಿವೃದ್ಧಿ ಸಚಿವರ ಹತ್ರ ನಾವು ಮನವಿ ಮಾಡಿಕೊಂಡು ಇವತ್ತು ಹೊಸಕೋಟೆ ನಗರಕ್ಕೆ ಕಾವೇರಿ ನೀರು ತರೋಂಥ ಕೆಲಸನೂ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಸುಮಾರು ಹತ್ತು ವರ್ಷ 2013ರಿಂದ 2023ವರೆಗೂ ನೆನೆಗುದಿಗೆ ಬಿದ್ದಂಥ ಒಳಚರಂಡಿಯ ವ್ಯವಸ್ಥೆನ ಇವತ್ತು ನಾವು ಸಂಪೂರ್ಣವಾಗಿ ಮುಗಿಸಿ ಅದನ್ನು ಜನಕ್ಕೆ ಲೋಕಾರ್ಪಣೆ ಮಾಡೋಂಥ ಕೆಲಸನೂ ಕೂಡ ಮಾಡಬೇಕಾಗಿದೆ. 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿಂತೋಗಿದ್ದಂಥ ಕಾಮಗಾರಿಗೆ ಇನ್ನೂ ಸುಮಾರು 25 ಕೋಟಿ ರೂಪಾಯಿಗಳನ್ನ ಹಾಕಿ ಒಳಚರಂಡಿಯಿಂದ ಬರೋಂಥ ನೀರನ್ನ ಸಂಸ್ಕಾರ ಮಾಡಬೇಕಾದಂಥ ಟ್ರೀಟ್ಮೆಂಟ್ ಪ್ಲಾಂಟ್ಗಳು, ಅದನ್ನು ಮಾಡಬೇಕಾದಂಥ ಘಟಕಗಳನ್ನ ಇವತ್ತು ನಾವು ಸ್ಥಾಪನೆ ಮಾಡಿ ಇವತ್ತು ಚಿಕ್ಕೆರೆಯಲ್ಲಿ ಮತ್ತು ಪೆತ್ನಳ್ಳಿಯಲ್ಲಿ ಆ ಸಂಸ್ಕಾರ ಘಟಕಗಳನ್ನ ನಾವು ರೆಡಿ ಮಾಡಿಕೊಂಡು ಜನಕ್ಕೆ ಇವತ್ತು ಒಳಚರಂಡಿನೂ ಕೂಡ ಮುಗಿಸ್ಕೊಡ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಕೆಲಸನ ಮಾಡ್ತಾ ಇದ್ದೀವಿ. ಕಾವೇರಿ ನೀರು, ಒಳಚರಂಡಿ, ನೈರ್ಮಲ್ಯ ಮತ್ತು ಜೊತೆಗೆ ವಿದ್ಯುತ್ತಿನ ಸರಬರಾಜಿಗೆ ಇವತ್ತೇನಾಗ್ತಾ ಇದೆ, ತಂತಿಗಳ ಮೂಲಕ ಮೇಲೆ ಏನು ನೇತಾಡ್ತಾ ಇವೆ, ಈ ತಂತಿಗಳ ಮೂಲಕ ಕರೆಂಟ್ ಸರಬರಾಜು ಆಗ್ತಿರೋದ್ರಿಂದ ಮಳೆಗಾಳಿ ಬಂದಂಥ ಸಂದರ್ಭದಲ್ಲಿ ಫ್ರೀಕ್ವೆಂಟಾಗಿ ಪವರ್ ಕಟ್ಟು, ಪವರ್ ಇಂಟ್ರಪ್ಷನ್ ಕೂಡ ಆಗ್ತಾ ಇದೆ. ಜನಕ್ಕೆ ಒಂದು ಹೆಲ್ತ್ ಹ್ಯಾಜರ್ಡು ಕೂಡ, ಸೇಫ್ಟಿ ಹ್ಯಾಜರ್ಡು ಕೂಡ ಇದಾಗಿದೆ. ಆ ಒಂದು ನಿಟ್ಟಿನಲ್ಲಿ UG ಕೇಬಲ್ ವ್ಯವಸ್ಥೆನ ನಗರಕ್ಕೆ ಮಾಡಬೇಕನ್ನೋಂಥ ನಿಟ್ಟಿನಲ್ಲಿ ಇಂದಿನ ಸಚಿವರನ್ನು ಕೂಡ ನಾವು ಮನವಿ ಮಾಡಿಕೊಂಡಿದ್ದೀವಿ. ಈ ಎಲ್ಲ ಕೆಲಸಗಳನ್ನ ಹೊಸಕೋಟೆ ನಗರದ ಜನಕ್ಕೆ ಶೀಘ್ರವಾಗಿ ಮಾಡಿಕೊಟ್ಟು ಹೊಸಕೋಟೆ ನಗರನ ಒಂದು ಸ್ಯಾಟಲೈಟ್ ಸಿಟಿಯಾಗಿ ಡೆವಲಪ್ಮೆಂಟ್ ಮಾಡೋಕ್ಕೆ ಏನೇನೆಲ್ಲ ಪ್ರಯತ್ನಗಳು ಮಾಡಬೇಕೋ ಅವೆಲ್ಲವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಇವತ್ತು ಡಂಪಿಂಗು ಅಷ್ಟೇ, ವೈಜ್ಞಾನಿಕವಾಗಿ ಅಂದರೆ ಲ್ಯಾಂಡ್ ಫಿಲ್ ಸೈಟ್, ಸೈಂಟಿಫಿಕ್ ಲ್ಯಾಂಡ್ ಫಿಲ್ ಸೈಟ್ನ ಕೂಡ ನಾವಿಲ್ಲಿ ಹೊಸಕೋಟೆ ನಗರಕ್ಕೆ ನಾವು ಮಾಡಿಕೊಡಬೇಕಾಗಿದೆ. ಅದಕ್ಕೆ ಸೂಕ್ತವಾದಂಥ ಸ್ಥಳಗಳನ್ನ ಗುರುತಿಸಿ ಬೆಂಗಳೂರಲ್ಲಿ ಈಗಾಗಲೇ ಯಾರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾವು ಕನ್ಸಲ್ಟೆನ್ಸಿ ಮತ್ತು ಅವ್ರ ಹತ್ರ ನಾವು ಸಲಹೆಗಳನ್ನ ಪಡ್ಕೊಂಡು
ಇವತ್ತೊಂದು ವೈಜ್ಞಾನಿಕವಾದಂಥ ಡಂಪಿಂಗ್ ಯಾರ್ಡ್ ಮಾಡಿ ಅಲ್ಲಿ ಒಣಕಸ ಹಸಿ ಕಸ ಅದನ್ನೆಲ್ಲ ಕೂಡ ವಿಲೇವಾರಿ ಮಾಡಿ ಒಣಕಸನ ಯಾವ ಥರದಲ್ಲಿ ನಾವು ಆರ್ ಡಿ ಎಫ್ ಮಾಡಿ ಬೇರೆ ಫ್ಯಾಕ್ಟ್ರಿಗಳು ಕೊಡೋದಾಗ್ಬೋದು, ಹಸಿ ಕಸನ ನಾವು ಬಯೋಗ್ಯಾಸ್ ಪ್ಲಾಂಟ್ ಮೂಲಕವಾಗಿ ಗ್ಯಾಸ್ ಮಾಡೋದಾಗಿರ್ಬೋದು, ರೈತರಿಗೆ ಗೊಬ್ಬರ ಮಾಡಿಕೊಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ಯಾವ ಥರದಲ್ಲಿ ಮಾಡಬೇಕು ಅಂತ ಈಗಾಗಲೇ ಆಲೋಚನೆಗಳು ಮಾಡಿ ಪ್ರಾಜೆಕ್ಟ್ಗಳನ್ನ ಪ್ಲಾನ್ಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನೂ ಕೂಡ ನಾವು ಮಾಡಿ ಮುಗಿಸ್ತೀವಿ. ಇನ್ನು ಬಜೆಟ್ ಮಂಡನೆ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕರು, ಈ ಬಾರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ನಲ್ಲಿ ಪಾರದರ್ಶಕವಾಗಿ ಇಲಾಖಾವಾರು ಅನುದಾನಗಳನ್ನು ಹಂಚಿಕೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಯಾವುದೇ ರೀತಿಯ ತೆರಿಗೆ ಹೊರೆಯನ್ನ ಹೊರಿಸದೆ ಮಾದರಿಯಾದ ಬಜೆಟ್ ಮಂಡನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಇವತ್ತು ನಮಗೆ ನಿಜವಾಗ್ಲೂ ಸಂತೋಷ ಇದೆ. ಶುಕ್ರವಾರ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಕೊಟ್ಟಂತ ಏನು ಬಜೆಟ್ ಇತ್ತು, ನಮ್ಮ ರಾಜ್ಯದಲ್ಲೇ ಮಾದರಿಯಾದಂಥ ಬಜೆಟ್ ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಬಿ ಜೆ ಪಿಯವರು ಈ ಬಜೆಟಿನ ಏನು ಪ್ರಕ್ರಿಯೆ ಏನಿದೆ, ಆಯವ್ಯಯಗಳ ಪ್ರಕ್ರಿಯೆ ಏನಿದೆ, ಅದನ್ನು ಒಂದು ನಿಗೂಢವಾಗಿ ಮಾಡಿಕ್ಕಿ ಆರು ಸೆಕ್ಟರ್ಗಳು ಆರು ವಲಯಗಳು ಅಂತೇನೇನೋ ಮಾಡಿ ಯಾವ್ಯಾವ ಇಲಾಖೆಗೆ ಎಲ್ಲೆಲ್ಲಿ ಏನೇನು ಅನುದಾನಗಳು ಒಂದು ಅಲೊಕೇಷನ್ ಆಗ್ತಾಯಿದೆ ಅಂತಲೇ ನಮಗೆ ಗೊತ್ತಾಗ್ತಿರಲಿಲ್ಲ. ಈ ಬಾರಿ ಪಾರದರ್ಶಕವಾಗಿ ಒಂದು ತೆರೆದ ಪುಸ್ತಕದಾಗಿ ಎಲ್ಲ ಇಲಾಖೆಗಳಿಗೆ ಏನೇನು ಅನುದಾನಗಳು ಕೊಡ್ತಾರಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಬಜೆಟಲ್ಲಿ ಕ್ಲಿಯರ್ ಆಗಿ ಕೊಟ್ಟವ್ರೆ. ರಾಜ್ಯದ ಜನತೆಗೆ ಯಾವುದೇ ಒಂದು ತೆರಿಗೆಯ ಹೊರೆನ ಅವ್ರು ಹೊರಿಸಿಲ್ಲ. ಈ ಒಂದು ಸಂಕಷ್ಟದಲ್ಲಿ ನಾವೇನಿದ್ದೀವಿ, ಈ ಒಂದು ಸಂದರ್ಭದಲ್ಲಿ ನಾವು ಜನಕ್ಕೆ ಯಾವುದೇ ಒಂದು ತೊಂದರೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಆರ್ಥಿಕವಾಗಿ ಜನಕ್ಕೆ ಯಾವುದೇ ಒಂದು ಹೊರೆ ಕೊಡದೆ 327,000 ಕೋಟಿ ರೂಪಾಯಿ ಬಜೆಟ್ನ ಇವತ್ತವರು ಮಂಡನೆ ಮಾಡಿ ಒಂದು ಮಾದರಿಯಾದಂಥ ಅಭಿವೃದ್ಧಿಗೋಸ್ಕರ 5 ಭಾಗ್ಯಗಳನ್ನ ಜನಕ್ಕೆ ತಲುಪಿಸೋಕ್ಕೋಸ್ಕರ ಯಾವ್ಯಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕೋ ಮಾಡಿಕೊಟ್ಟಿದ್ದಾರೆ. ನೀವು ಸಂಪೂರ್ಣವಾಗಿ ಬಜೆಟ್ ಪುಸ್ತಕ ಓದಿದ್ರೆ ಬಜೆಟ್ ಪುಸ್ತಕದಲ್ಲಿ ಯಾವುದೇ ಒಂದು ಜಾಗಕ್ಕೆ ಯಾವುದೇ ಒಂದು ಜಿಲ್ಲೆಗೆ ಯಾವುದೇ ಒಂದು ತಾಲೂಕಿಗೆ ಇಂಥ ಯೋಜನೆ ಅಂತ ಅವ್ರು ಘೋಷಣೆ ಮಾಡಿಲ್ಲ. ಈ ಇಲಾಖೆಗಳಿಗೆ ಇಲಾಖೆವಾರಿ ಏನು ಅನುದಾನಗಳು ಮಾಡಬೇಕಾಗುತ್ತದೋ ಆ ಅನುದಾನಗಳನ್ನ ಮಾಡಿಕೊಟ್ಟಿದ್ದಾರೆ. ಶಾಸಕರುಗಳು ಅಲ್ಲಿರ್ತಕ್ಕಂಥ ಸಚಿವರುಗಳು ಜಿಲ್ಲಾ ಉಸ್ತುವಾರಿಗಳು ಮುಂದಿನ ದಿನಗಳಲ್ಲಿ ಆ ಭಾಗಗಳಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಅನುದಾನಗಳನ್ನ ತರಕ್ಕೆ ಯಾವೊಂದು ಕೊರತೆ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರ ಅಭಿವೃದ್ಧಿಗೋಸ್ಕರ ಕಳೆದ ಬಾರಿ ಬಜೆಟಲ್ಲಿ 47,000 ಕೋಟಿ ಏನು ಕೊಟ್ಟಿದ್ರು, ಈ ಬಾರಿ ಬಜೆಟಲ್ಲಿ 51,000 ಕೋಟಿ ನಿಟ್ಟಿದ್ದಾರೆ. ಅದರಿಂದ ಅಭಿವೃದ್ಧಿಗಾಗ್ಬೋದು, ಡೆವಲಪ್ಮೆಂಟ್ಗಾಗ್ಬೋದು, ಜನಕ್ಕೆ ಅನುಕೂಲ ಆಗಂಥ ಈ ಒಂದು ಕ್ಯಾಪಿಟಲ್ ಡೆವಲಪ್ಮೆಂಟ್ಗಾಗ್ಬೋದು ಯಾವುದೇ ಒಂದು ತೊಂದರೆ ಆಗೋದಿಲ್ಲ ನಮ್ಮ ಬಜೆಟಲ್ಲಿ.